ನೀನು ಫೇಸ್ ವಾಷ್ ಅರ್ ಪೇಸ್ ವಾ ನೀನಾ ನಾನಾ ಪವರ್ಡ್ ಬಾಯ್ ಲೈನ್ ವೋಟ್ಸ್ಗೆ ಸ್ವಾಗತ ಸುಸ್ವಾಗತ ಈ ಕಡೆ ಹೇಳಬೇಕು ಸ್ವಾಗತ ನಿಮಗೆ ಇಷ್ಟೊತ್ತು ಕೇಳ್ಕೊಂಡ್ರಿ ನೀವು ದುಡ್ಡು ಹೆಚ್ಚು ಖರ್ಚು ಮಾಡ್ತೀರಂತೆ ಕೂದಲು ಬೆಳೆಸೋಕ್ಕೆ ಅಂತ ಈಗ ಕೂದಲು ಬಗ್ಗೆ ನಮ್ಮ ಸ್ನೇಹಿತರು ಭಾಳಷ್ಟು ಮಾತಾಡಿದರು ಕರಡಿಗೂ ಕೂದ್ಲಿರುತ್ತೆ ಆದರೆ ಕೂದಲು ಒಂದೇ ಪ್ರಮುಖ ಅಲ್ಲ ಆಮೇಲೆ ಆಂತರಿಕ ಸೌಂದರ್ಯ ಬಹುಮುಖ್ಯ ಬಾಹ್ಯ ಸೌಂದರ್ಯಕ್ಕಿಂತ ಚೆನ್ನಾಗಿದೆ ಕೂದಲು

ಕೊನೆಯಲ್ಲಿ ಬೇರೆ ಕಡೆಯಿಂದ ಒಂದು ಹುಡುಗಿ ಮೇಲೆ ಆ ಹುಡುಗಿ ಏನಂದ್ಲು ಗೊತ್ತಾ ನಾನು ಮದುವೆ ಆಗ್ತೀನಿ ಇವನ್ಗೆ ಈಸ್ ಅ ಪೊಲೀಸ್ ಆಫೀಸರ್ ಅವ್ನು ನೋಡೋಕೆ ಪೊಲೀಸ್ ಆಫೀಸರ್ ಚೆನ್ನಾಗಿದ್ದಾನೆ ಬಾಲ್ಡ್ ಹೆಡ್ ಇದ್ದರೆ ಏನೋ ಯಾತಕ್ಕಮ್ಮ ಅಷ್ಟು ಧೈರ್ಯವಾಗಿ ಮದುವೆ ಆದಮೇಲೆ ಕೇಳ್ತೀನಿ ಇವನ್ನ ಯಾರೂ ನೋಡೋಲ್ಲ ನನ್ನನ್ನು ಬಿಟ್ಟರೆ ಅದಕ್ಕೋಸ್ಕರ ಮದುವೆ ಆಗಿದ್ದೀನಿ ಅಂದ್ಬಿಟ್ಟು ಅದು ಸ್ವಲ್ಪ ಹಂಗೇ ಪ್ರಾಬ್ಲಮ್ ಆಗುತ್ತೆ ಇಲ್ಲ ಇಲ್ಲ ಆ್ಯಕ್ಚುಲಿ ಏನೋ ಹುಡುಗಿ ಅನ್ನ ಆದಳು ಗಂಡ ಆದೂ ಒಳ್ಳೆ ಕ್ಯಾರೆಕ್ಟರ್ ಇರಬೇಕು ಅಂತ ಇಷ್ಟಪಡ್ತಾರೆ ಏರ್ ಸ್ಟೈಲ್ ನೋಡಿದ್ರೆ ಆಮೇಲೆ ಗಂಡನ ವಯಸ್ಸು ಆದ್ಮೇಲೆ ಕೂದಿದ್ರು ಅಂತ ಬಿಟ್ಟು ಹೊಟ್ಟೋಗಿ ಬಿಡಕ್ಕಾಗುತ್ತಾ ಒಂದು ಮಾತು ಹೇಳ್ತೀನಿ ರೋಮಂ ಪುರುಷ ಲಕ್ಷಣಂ ಅತಿರೋಮಂ ಕಪಿ ಲಕ್ಷಣ ಆದ್ರೆ ಇಲ್ಲಿರೋರು ಯಾರು ಅಟ್ರಾಕ್ಟ್ ಆಗ್ತಾ ಇಲ್ಲ ನಿಮ್ಗೆ ಒಬ್ರು ಇಲ್ಲ ನಿಜ ಏನ್ ಸರ್ ಈ ತರ ಬಾಲ್ ಡೆಡ್ ಇದ್ರೆ ಅವರಿಗೆ ದೇ ಆರ್ ವೆರಿ ಇಂಟೆಲಿಜೆಂಟ್ ಅಂತಾರೆ ನಿಜ ಹೌದು ಮೇಡಮ್ ಖಂಡಿತ ಮೇಡಮ್ ಎಸ್ಪೆಷಲ್ ನಮ್ಮ ಎಕ್ಸಾಂಪಲ್ ಬಂದ್ಬಿಟ್ಟು ನಮ್ಮ ಸೌತ್ ಕೇಂದ್ರ ನಮ್ಮ ಮಂಗಳೂರು ಸೌತ್ ಕೇಂದ್ರ ಸೈಡ್ ಫುಲ್ ಆಲ್ಮೋಸ್ಟ್ ಆಲ್ ನೈಂಟಿ ನೈನ್ ಪಾಯಿಂಟ್ ನೈಂಟಿ ನೈನ್ ಪರ್ಸೆಂಟ್ ಎಲ್ಲ ಬಾಲ್ ಮೇಡಮ್ ಇರೋದು ಹೌದಾ ಹೌದು ಮೇಡಮ್ ಖಂಡಿತ ಆಸ್ ಎ ನಾನ್ ನರ್ಸ್ ಬಟ್ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಪೇಷಂಟ್ ಸೈಡ್ ನೋರೆಲ್ಲ ಕೂತ್ ನಿಂತ್ಕೊಂಡು ನಮಸ್ಕಾರ ಮಾಡ್ತಾರೆ ಡಾಕ್ಟರ್ ಬಂದ್ರು ಅಂತ ಹೌದು ಮೇಡಮ್ ಸ್ವಲ್ಪ ಮರ್ಯಾದೆ ಸಿಗುತ್ತೆ ಜಾಸ್ತಿ ಅಲ್ಲಿ ಮೆರಿತೀರಾ ಹೌದು ಆಯ್ತು ಬಿಡಿ ಸಾರು ಕೂಡ ಏನೋ ಮಾತಾಡಕ್ ಬಂದ್ರು ಅವ್ರು ಹೇಳ್ತಾ ಇದ್ರು ಕೂದಲು ಸ್ಟೈಲ್ ಆಗಿ ಬಿಟ್ಕೊಂಡ್ರೆ ಜಾಸ್ತಿ ಜನ ಇದು ಮಾಡ್ತಾರೆ ಅಂತ ಮೇಡಮ್ ನಾನು ಮೊಬೈಲ್ ಕೊಡ್ತೀನಿ ನೋಡಿ ಎಷ್ಟು ಪ್ರತಿ ದಿವಸ ಐದು ಆರು ಜನ ಹುಡುಗಿರು ಹೊಸ ಹೊಸ ಹುಡುಗಿರು ಫೋನ್ ಮಾಡ್ತಾರೆ ಪ್ರತಿ ದಿವ್ಸ ಕಾಲ್ ಮಾಡ್ತಾ ಇದ್ದಾರೆ ನನಗೆ ಹಾಕ್ಬೇಕು ಸರ್ ಮೇಲ್ ಪ್ಯಾಟರ್ನ್ ಬಾಲ್ನೆಸ್ ಅಂತ ಬಂದ್ರೇ ಅವರು ದೇ ಆರ್ ಫುಲ್ಲಿ ಮೇಲ್ ಸ್ವಲ್ಪ ಈ ಥರ ಹೆಚ್ಚು ಕೂದಲು ಬಿಟ್ಕೊಂಡ್ರೆ ಸ್ವಲ್ಪ ಫೀಮೇಲ್ ಹಾರ್ಮೋನ್ಸ್ ಹೆಚ್ಚಿರುತ್ತೆ ಅನ್ನೋದು ಡಾಕ್ಟರ್ಸ್ ಹೇಳೋದು ನೋಡಿ ಇದು ಮೇಲ್ ಡಾಮಿನೇಟೆಡ್ ಕ್ಯಾರೆಕ್ಟರ್ ವಾಲ್ಡ್ನೆಸ್ ಈಸ್ ಎ ಮೇಲ್ ಡಾಮಿನೇಟೆಡ್ ಕ್ಯಾರೆಕ್ಟರ್ ಯಾ ಹುಡುಗಿಯರು ಯಾವಾಗಲೂ ವಾಲ್ಡೆಡ್ ಮ್ಯಾನ್ನ ತುಂಬ ತುಂಬ ಜಾಸ್ತಿ ಇಷ್ಟಪಡ್ತಾರೆ ಇಟ್ ಈಸ್ ಮೇಲ್ ಡಾಮಿನೇಟೆಡ್ ಕ್ಯಾರೆಕ್ಟರ್ ಇಟ್ ಇಸ್ ಸೈಂಟಿಫಿಕಲಿ ಫ್ರೂಟ್ ಯಾಕೆ ಬಾಲ್ಡೆಡೆಡ್ ಮೆನ್ನ ಲೈಕ್ ಮಾಡ್ತೀರಾ ಒಂದು ನಿಮಿಷ ನಾನು ಬಾಲ್ಡೆಡ್ ಯಾಕೆ ಇಷ್ಟಪಡ್ತೀನಿ ಅನ್ನೋದಕ್ಕಿಂತ ಒಂದು ಹೇಳ್ತೀನಿ ನಮ್ಮ ಮನೆ ಪಕ್ಕದಲ್ಲಿ ಒಂದು ಮಗು ಇದೆ ಅದಕ್ಕೂ ಸ್ವಲ್ಪ ಮಾತಾಡಕ್ಕೆ ಬರುತ್ತೆ ಮೂರು ವರ್ಷ ಇದೆ ಮಗುಗೆ ಈ ತರ ಜುಟ್ಟು ಇಷ್ಟು ಹೇರು ಇಷ್ಟು ಶುದ್ಧ ಹುಡುಗಿರ್ ಥರ ಬಿಟ್ಕೊಂಡು ಹೋಗ್ತಿದಾರಲ್ಲ ಮಗು ಊಟ ಮಾಡ್ತಿರ್ಲಿಲ್ಲ ನಾನು ನೋಡುಪುಟ ನೀನು ತಿಂದಿಲ್ಲ ಅಂದ್ರೆ ಆ ಗೊಗೈ ಹಿಂಗೆ ಹಿಡ್ಕೊಡ್ತೀನಿ ಬೇಡಪ್ಪ ನಾನು ತಿಂತೀನಿ ಅಂತ ಮಗು ಬೇಕಾ ಇದಕ್ಕಿಂತ ಊಟ ಮಾಡೋದ್ ಮತ್ತೆ ಊಟ ಮಾಡೋದ್ ಮುಖ್ಯ ಎಲ್ಲ ಗೊಗೈ ಅಂದ ತಕ್ಷಣ ಅವ್ರನ್ನ ತೋರಿಸಿ ಜಾರ ಬಂಡೆ ಆಡ್ತಲ್ಲ ನಾವು ಒಬ್ಬ ಮನುಷ್ಯನ ಆ ಹುಡುಗಿನೋ ಅಥವಾ ಹುಡುಗನ್ನ ಅಂತ ಗುರುತಿಸ್ಬೇಕು ಅಂದರೆ ನಾವು ಕೂದಲಿಂದ ಪ್ರಥಮವಾಗಿ ಗುರುತಿಸ್ತೇವೆ ಆದರೆ ಈಗ ಅವ್ರನ್ನ ಯಾವ ರೀತಿ ಗುರ್ತಿಸ್ಬೇಕು ಅಂತಂದ್ರೆ ಅರ್ಥ ಆಗ್ತಾ ಇಲ್ಲ ನನಗೆ ಒಂದು ಎರಡನೇದು ಏನು ಅಂತಂದರೆ ನಮಗೆ ಒಂದು ಬೆಲೆ ಎಲ್ಲೇ ಒಂದು ಬೆಲೆ ಇರುತ್ತೆ ಯಾರೇ ವಯಸ್ಸನ್ನು ಆದ್ರೂ ವಯಸ್ಸನ್ನು ಒಂದು ಅಂಕಲ್ ಅಂತೇಳಿ ಒಂದು ಬಾಯ್ ತುಂಬ ಮರ್ಯಾದೆ ಕೊಟ್ಟು ಮಾತಾಡ್ತಾರೆ ನಮ್ಗೆ ಅದೊಂದು ಕಷ್ಟ ಆಗಲ್ವಾ ಸರ್ ಅಲೋ ಮೇಡಮ್ ನೀವು ಹೇಳೋದಂಗೆ ಈಗ ಅಂಕಲ್ ಅಂದ್ರೆ ಭಯ ಇಲ್ಲ ಯಾಕಂದ್ರೆ ಹೆಚ್ಚಾಗಿ ಹೆಣ್ಮಕ್ಳು ಅಂಕಲ್ಗಳನ್ನೇ ಲೈಕ್ ಮಾಡೋದು ಅಯ್ಯೋ ಬೆಂಗಳೂರಲ್ಲಿ ಹುಡುಗರು ಬರ ನಾ ಅಂಕಲ್ ಇಷ್ಟಪಡಕ್ಕೆ ಅದ್ ಹೆಂಗಪ್ಪ ಹಂಗ್ ಬರ್ತಾ ಇದೆ ನಿಮ್ಗೆ

ಅದೇ ಇಲ್ಲ ನೋಡಿ ಮ್ಯಾಮ್ ಇವರು ಅವ್ರು ಹೇಳಿದ್ರು ಅವರು ವಾಟ್ ಲೆಕ್ಚರರ್ ಅಂದ್ರು ಇನ್ನೊಬ್ರು ಒಳ್ಳೆ ಕೆಲಸ ಕೆಲ್ಸದಲ್ಲಿ ಅಲ್ಲಿಯಾದ್ರು ಒಂದು ಮೂತಿ ತೋರಿಸ್ಬಿಡಿ ಮ್ಯಾಮ್ ಲೆಕ್ಚರ್ ಅನ್ನೋರನ್ನ ಎಲ್ಲಾರು ಇವ್ರು ಏನು ಯೂತ್ ಅವರ ಯೂತ್ಸ್ ಆಗಿನೇ ಇವತ್ತು ಆಗಿರೋದು ನೀವು ಮುಂದೆ ಆಗ್ತೀರಿ ನೀವು ಆಗಲ್ಲವಾ ಈಗ ಅವ್ರು ಹೇಳಿದ್ರು ಅವ್ರ ಹೇರ್ ಸ್ಟೈಲ್ ನೋಡಿ ಗೌರವ ಕೊಡೋ ಕೊಡು ಕೊಡಬೇಕು ಅನ್ಸುತ್ತೆ ಹಂಗೆ ಅನ್ಸುತ್ತೆ ಹಿಂಗೆ ಅನಿಸುತ್ತೆ ಅಂತ ಹೇಳ್ತಾರೆ ಇವ್ರುಗಳೇ ಅದು ಸೂಪರ್ ಫಿಲಂ ಬಂದಾಗ ಶಿವರಾಜ್ ಕುಮಾರ್ದು ಜೋಗಿ ಜೋಗಯ್ಯ ಬಂದಾಗ ಆಮೀರ್ ಖಾನ್ದು ದು ಗಜನಿ ಫಿಲಮ್ಸ್ ಬಂದಾಗ ನಮ್ಮ ಜೊತೆನೇ ಬಾಲ್ಕನಿ ಗಾಂಧಿ ಕ್ಲಾಸಲ್ಲಿ ಕೂತ್ಕೊಂಡು ಶಿಳ್ಳೆ ಹೊಡೆದಿದ್ದಾರೆ ಅವ್ರು ನೋಡಿ ಸ್ಕ್ರೀನಲ್ಲಿ ನೋಡಿ ಶಿಳ್ಳೆ ಹೊಡೆದಿದ್ದಾರೆ ಮತ್ತೆ ಇನ್ನೊಂದ್ ಹೇಳಿದ್ರು ಏನೋ ರೋಮಂ ಏನೋ ಪುರುಷ ಲಕ್ಷಣಂ ಅತಿ ರೋಮಂ ಪ ಏನೋ ಲಕ್ಷಣಂ ಅಂತಂದ್ರು ಈಗ ನೀವು ದೇವ್ರ ಪೂಜೆ ಅಲ್ಲೇನಪ್ಪ ಯಾವ ದೇವ್ರು ಬಾಂಡ್ಲಿ ಯಾವ ದೇವ್ರು ಶಾರ್ಟ್ ಹೇರ್ ಸ್ಟೈಲ್ ಇದೆ ಆಯ್ತಾ ಆಮೇಲೆ ಒಂದ್ ಹೇಳ್ತೀನಿ ಒಂದ್ ಹೇಳ್ತೀನಿ ಒಬ್ರು ಹೇಳಿದ್ರು ಮಗು ತಿಂದಿಲ್ಲ ಅಂದ್ರೆ ಗೊಗ್ಗಯ್ಯ ಕರಿತೀನಿ ಇದ್ ಮಾಡು ಇಲ್ಲ ಅಂತಂದ್ರೆ ಬಾರೋ ಪರ್ಕಿಗಳ ನನ್ ಸೇವ್ ಮಾಡಿ ಅಂತ ಕೇಳ್ತಾರೆ ಏನೇ ಆದ್ರೂ ನಾವಿಲ್ದವ್ರು ಇಲ್ಲ ನಾವೇ ಬರ್ತಾವ ನಾವೇ ಈಗ ಹೇಳ್ತಾ ಇದ್ರು ಈಗ ಇವರು ಫಿಲಿಮ್ ಎಲ್ಲ ಹೇಳ್ತಾ ಇದ್ರು ಫಿಲಿಮ್ ಹೀರೋ ಕನ್ನಡದಲ್ಲೂ ಬಾಲ್ಡಿಗಳೇ ಇದ್ದಾರೆ ಈಗ ಹಾಕೊಂಡಿದ್ದಾರೆ ಇವ್ರು ರಜನಿಕಾಂತ್ ಬಾಲ್ಡಿ ಹಾಕೊಂಡು ನೋಡಿದಾಗ ಶಿಲೆ ಹೊಡೆದಿದವರು ಅದೇ ನಮ್ಮ ಪ್ರೈಮ್ ಮಿನಿಸ್ಟರ್ ಸಹ ಇದ್ದವರೆಲ್ಲ ಕರ್ನಾಟಕದವರು ಬಾಲ್ಡಿನೇ ಇದ್ದಿದ್ದು ಎಲ್ಲ ಬುದ್ಧಿವಂತರೇ ಇರೋದಲ್ಲ ಬಾಲ್ಡಿ ಅವರೆಲ್ಲ ಬುದ್ಧಿವಂತರೇ ಇರ್ತಾರೆ ಮ್ಯಾಮ್ ಅವ್ರು ಹೇಳಿದ್ರು ಬಿಗ್ ಹಾಕೊಂಡ್ರೆ ಎಲ್ಲ ನೋಡ್ತಾರೆ ಅಂತ ರಜನಿಕಾಂತ್ ಎಕ್ಸಾಂಪಲ್ ಕೊಟ್ಟರು ಅವ್ರು ಕೂದಲು ಇಲ್ಲ ಅಂದ್ರೂ ಅವ್ರ ಕೂದಲಿಗೆ ಆರ್ಟಿಫಿಷಿಯಲ್ ಆಗಿ ಬಿಗ್ ಹಾಕೊಂಡ್ರೆ ಪ್ರೇಸ್ ಮಾಡೋದು ಮ್ಯಾಮ್ ಅವ್ರ ಬಾಲ್ಡ್ ಇಲ್ಲ ಅಂದ್ರೆ ನಾವ್ ಅಕ್ಸೆಪ್ಟ್ ಮಾಡ್ರು ಮಾಡ್ತೀವಿ ಅಷ್ಟೊಂದು ವಿ ಪ್ರೇಸ್ ಕೂಲ್ ಇಲ್ಲ ಅಂದ್ರೆ ಓಬಿಯಸ್ಲಿ ಹೀರೋಗೆ ಒಂದು ಕೂಲ್ ಅಟ್ರಾಕ್ಷನ್ ವಿ ವಿಲ್ ಬಿ ಅಟ್ರಾಕ್ಟೆಡ್ ಬೈ ಎಸ್ डेफिनेट ಆಗಿ ಏನಮ್ಮ ಹೇಳಕ್ಕೆ ಅಫಿಷಿಯಲ್ ಆಗಿರೋರು ಯಾರು ಈ ತರ ಕೂದಲು ಬಿಟ್ಕೊಂಡಿರಲ್ಲ ಸಣ್ಣ ಮಕ್ಕಳು ನೋಡ್ರೆ ಕೊಡಲ್ಲ ದೊಡ್ಡ ದೊಡ್ಡ ಕೆಲಸಗಳು ಯಾವುದು ರೆಸ್ಪೆಕ್ಟ್ ಕೊಡಲ್ಲ ಅಂತ ಯಾರೇ ಆಗಲಿ ಅವರು ಅವರ ಎಂಗೇಜ್ಲ್ ಒಟ್ಟು ಕೂದಲು ಉದ್ರೋ ಟೈಮ್ ಅಲ್ಲಿ ಮಿರರ್ ನೋಡ್ಕೊಂಡು ಪದೇ ಪದೇ ಬಾಚ್ಕೊಂಡು ಅಯ್ಯೋ ನಾನು ಕೂದ್ಲು ಉದುರ್ತಾ ಇದೆ ಅಂತಾರೆ ಹೊರತು ಏ ನಾನು ಕೂದ್ಲು ಉದುರ್ತಾ ಇದೆ ಕಣೋ ಅಂತ ಖುಷಿಯಿಂದ ಯಾರು ಹೇಳಲಾರೆ ಮ್ಯಾಡಂ ತಪ್ ತಿಳಿಬಳ್ರಿ ನಿಮ್ಮ ಹಸ್ಬೆಂಡ್ ಬಾಲ್ಡೆಡ್ಡೋ ಅಥವಾ ಕೂದಲಿಲ್ಲರೋರ ಮೇಡಮ್ ಐ ಆಮ್ ವೆರಿ ಹ್ಯಾಪಿ ಅಂದ್ರೆ ಪಂಚಭಾಷಾ ತಾರೆ ಎಷ್ಟು ಭಾಷೆನಲ್ಲಿ ನೀವು ನಡೆಸಿದೀರಾ ಎಂತ ಸೌಂದರ್ಯವತಿ ಇಷ್ಟೆಲ್ಲ ಕಲಾವಿದೆ ಇಷ್ಟು ನೀವು ಈ ತರ ಇದ್ದು ಕೂಡ ಒಬ್ಬ ಬಾಳ್ಡೆಡ್ನ ನೀವು ಇಷ್ಟಪಡೋದಂದ್ರೆ ಅಂದ್ರೆ ಇದು ಕಟು ಸತ್ಯ ಆಂತರಿಕ ಸೌಂದರ್ಯ ಬಹಳ ಮುಖ್ಯ ಸೌಂದರ್ಯ ಮುಖ್ಯ ಅಲ್ಲ ಅಂತ ಹಾ ಬಾಲ್ಡೆಡ್ ಇದ್ದಾಗ ನಾನು ಲವ್ ಮಾಡಿಲ್ಲ ದ ಲೇಡೀಸ್ ಶು ಡಾನ್ಸರ್ ನಾವು ಇಲ್ಲಿರೋ ಹುಡುಗರು ನೋಡಿದ್ರೆ ಅವ್ರ ಕೂದಲು ಅವ್ರೆಲ್ಲ ಅದ್ ಅನ್ಸತ್ತೆ ಏನೇನ್ ಅನ್ಸುತ್ತೆ ವ್ಯಕ್ತಿತ್ವ ಅನ್ನೋದು ಕೇವಲ ಕೂದ್ಲಿಂದ ಅಳಿಯೋ ಕೂದಲು ಮುಟ್ ನೋಡ್ಬೇಕು ಅಂತ ಅನ್ಸಲ್ವಾ ಖಂಡಿತ ಅನ್ಸೋದಿಲ್ಲ ನಾನು ಬಸ್ ಸ್ಟ್ಯಾಂಡ್ ಇಂದ ಇಳಿಬೇಕಾದ್ರೆ ಅಷ್ಟು ಜನ ಹುಡುಗರು ಅಲ್ಲಿ ನಿಂತಿದ್ರು ನೋಡಿದ ತಕ್ಷಣ ಭಯ ಅನ್ನಿಸ್ತು ಮತ್ತೆ ವಾಪಸ್ ಬಸ್ ಹತ್ತಿ ಮನೆಗೆ ಹೊಟ್ಟೋಗ್ಬಿಡೋಣ ಅನ್ನೋಷ್ಟು ಭಯ ಆಗಿತ್ತು ಅಕಸ್ಮಾತ್ ನಿಮ್ಮನ್ ಮದುವೆ ಮಾಡ್ಕೊಳ್ಳೋರು ಇಷ್ಟುದಾಗ ಕೂದಲು ಇಟ್ಕೊಂಡೆ ಬರ್ತೀನಿ ಅಂತ ಈ ರೀತಿ ಬಂದ್ರೆ ಒಪ್ಕೋತೀರಾ ಒಂದೇ ಇನ್ಸಿಡೆಂಟ್ ಹೇಳಿ ಒಂದೇ ಅಲ್ಲ ತುಂಬ ಇನ್ಸಿಡೆಂಟ್ ಇಲ್ಲ ಮೊದಲು ಕೂದಲು ಕಟ್ ಮಾಡಿಸ್ತೀರಾ ಡೋಂಟ್ ಲುಕ್ ಎ ಅದೇ ಒಂದೇ ಹೇಳ್ತೀನಿ ಒಂದು ಹೇಳ್ತೀನಿ ಆ ಕಡೆ ಒಬ್ರು ಕೂತಿದ್ದಾರೆ ನಾನು ಕ್ಲಾಸ್ಮೇಟ್ ಆಕ್ಚುಲಿ ಅವನು ಮೇಲ್ಗಡೆ ಹಾ ಓನಿ ಹಾಕೊಂಡಿದ್ದಾನಲ್ಲ ಡೈಲಿ ಬಂದು ಆ ಹುಡುಗಿ ನೋಡಿ ನನ್ನ ಹಾಕೋದ್ಲು ಈ ಹುಡುಗಿ ನೋಡಿ ನನ್ನ ಹಾಕೋದ್ಲು ನಂಗೆ ತುಂಬ ಬೇಜಾರಾಗುತ್ತೆ ನಾನು ಪೋನಿ ಕಟ್ ಮಾಡಿಸ್ ಮಾಡಿಸ್ಬಿಡ್ತೀನಿ ಅಂತ ಡೈಲಿ ಬಂದು ಹೇಳ್ತಾನೆ ಬೇಜಾರು ಮಾಡ್ಕೊತಾನೆ ಅದ್ರ ಜೊತೆಗೆ ಎಷ್ಟು ಜನ ಸೈಟ್ ಹೊಡೀತಾರೆ ಹುಡ್ಗಿರು ಅಂತ ಕೂಡ ಹೇಳಿದೀಯ ಅವಳು ಎಷ್ಟು ಜನ ಹೊಗಳುತ್ತಾರೆ ಅಲಾ ಕೂದ್ಲು ಎಷ್ಟಿದೆ ಅನ್ನೋದು ಮುಖ್ಯ ಅಲ್ಲ ತಲೆ ಒಳಗಡೆ ಎಷ್ಟು ಊರಣ ಇದೆ ಅನ್ನೋದು ಮುಖ್ಯ ತಲೆಯವರು ಅದೆಲ್ಲ ಆಗಲ್ಲ ಸರ್ ತಲೆ ಮೇಲೆ ಇರೋ ಕೂದಲನ್ನ ತೋರ್ಸಕ್ಕಾಗುತ್ತೆ ಎಲ್ಲಾರೂ ಇತ್ತೀಚಿಗೆ ಒಬ್ರು ಮಲಯಾಳಮ್ ಆರ್ಟಿಸ್ಟು ಹಿ ಎಸ್ ಪೆಂಟ್ ಮೋರ್ ದನ್ ಫೈವ್ ಅಂಡ್ರೆ ಆಫ್ ಫ್ಲ್ಯಾಕ್ಸ್ ಈ ಕೂದಲು ಹೇರ್ ಬಾಂಡಿಂಗ್ ಮಾಡ್ಕೊಳ್ಳೋಕ್ಕೆ ಅಂದರೆ ಹಿಂದೆಯಿಂದ ತೆಗೆದು ಫ್ರಂಟಲ್ಲಿ ಇಟ್ಕೊಳ್ಳೋದು ಇದನ್ನು ಇಟ್ಕೊಳ್ಳೋದು ಕಣ್ಣಲ್ಲ ನೀರು ನೋತಾ ಇದೆ ಇದೆ ಅನ್ನೋದು ಹಿಂಗೆ ಮಲ್ಗೋಕ್ಕಾಗಲ್ಲ ಹಂಗೆ ಮಲ್ಗೋಕ್ಕಾಗಲ್ಲ ಅಂತ ಕಷ್ಟಪಟ್ಟು ಎಲ್ಲ ಆಯಿತು ಚೆನ್ನಾಗಿ ಒಂದ್ಸತಿ ಫುಲ್ ಕೂದಲು ಬಂದ ತಕ್ಷಣ ಎಲ್ಲರಿಗೆ ಒಳ್ಳೆ ಕೂದಲು ಬಂತು ನೋಡೋಕೆ ಚೆನ್ನಾಗಿದ್ರು ಎಲ್ರಿಗೂ ಪಾರ್ಟಿ ಕೊಟ್ಟರು ನೋಡಿ ನನಗೆ ಮತ್ತೆ ಕೂದಲು ಬಂತು ಚೆನ್ನಾಗಿದೆ ಅಂತ ಎಲ್ಲರೂ ಹೋಗಿ ವೆರಿ ಗುಡ್ ಯು ಲುಕ್ ಸೋ ನೈಸ್ ಅಂತ ಆರು ತಿಂಗಳಾದಮೇಲೆ ಕಿವಿಯಲ್ಲಿ ಏನೋ ಪ್ರಾಬ್ಲಮ್ ಬಂತು ಡಾಕ್ಟ್ರ್ ಏನಂದ್ರು ಫಸ್ಟ್ ಫುಲ್ ತಲೆ ಬೋಳೊಡ್ಸಿಬಿಡಿ ಆಮೇಲೆ ನಾನು ಕಿವಿ ಪ್ರಾಬ್ಲಮ್ ಆಗುತ್ತೆ ಯಾಕೆ ಈ ಹೇರ್ ಬಾಂಡಿಂಗ್ ಮಾಡಿದ್ದಲ್ಲಿ ಏನೋ ಪ್ರಾಬ್ಲಮ್ ಬಂದ್ಬಿಟ್ಟು ಈ ರೀತಿ ಅವ್ರಿಗೆ ಕಿವಿ ಪ್ರಾಬ್ಲಮ್ ಬಂದಿದೆ ಸೊ ಈ ಎಕ್ಸ್ಟ್ರಾವಾಗಿ ಏನಾದರೂ ಟ್ರೈ ಮಾಡಿದ್ರೆ ಪ್ರಾಬ್ಲಮ್ ಬರುತ್ತಾ ನೀವೆಲ್ಲ ಟ್ರೈ ಮಾಡಿದ್ದೀರಾ ಇಲ್ವಾ ಅನ್ನೋದನ್ನು ಬೊಕ್ಕತಲೆಯ ಸಮಸ್ಯೆಗೆ ಕಾರಣವೇನೆಂದು ಸರ್ವೆ ಮೂಲಕ ತಿಳಿದುಬಂದ ವಿಷಯವೆಂದರೆ ದೇಹದ ಬೆಳವಣಿಗೆಯು ಬದಲಾದಂತೆ ಹಾರ್ಮೋನ್ಗಳು ಬದಲಾಗುತ್ತವೆ ಅದು ಪ್ರೌಢಾವಸ್ಥೆಗೆ ಬಂದ ನಂತರ ದೇಹದಲ್ಲಿರುವ ಟೆಸ್ಟಾಸ್ಟಿರೋನ್ ಎಂಬ ಹಾರ್ಮೋನ್ ಜಾಸ್ತಿಯಾಗುವ ಮೂಲಕ ಅದು ಡೈಹೈಡ್ರೋಟೆಸ್ಟಿರೋನ್ ಆಗಿ ಪರಿವರ್ತನೆಯಾಗುತ್ತದೆ ಇದು ಕೂದಲಿನ ಮೇಲೆ ಪರಿಣಾಮ ಬೀರುವುದರಿಂದ ದಟ್ಟವಾಗಿರುವ ಕೂದಲು ತೆಳುವಾಗಿ ಕಾಲಕ್ರಮೇಣ ಉದುರುತ್ತವೆ ದೇಹದಲ್ಲಿ ಅತಿಯಾದ ಟೆಸ್ಟ್ ಆಸ್ಟಿರೋನ್ ನಿಂದ ಕೂದಲು ಉದುರುವುದರ ಜೊತೆಗೆ ಲೈಂಗಿಕ ಆಸಕ್ತಿ ಅಧಿಕಗೊಳಿಸುತ್ತದೆ ಈ ಕಾರಣದಿಂದಲೂ ಬೊಕ್ಕ ತಲೆ ಇರುವ ಗಂಡಸರ ಕಡೆ ಹೆಣ್ಣು ಮಕ್ಕಳು ಆಕರ್ಷಿತರಾಗುತ್ತಾರೆ